ಅಣ್ಣ ತಮ್ಮ ಅನ್ನೋ ಸಂಬಂಧಕ್ಕೂ ಬಿತ್ತ ಬೆಂಕಿ ಸಮಾಜದ ದೃಷ್ಟಿಯಲ್ಲಿ ಕೇವಲ ವೈರಿಗಳ ಕಿತ್ತಾಟನ ಕುಮಾರ್ ವಿರುದ್ಧ ಮಧು ಹೀಗೆ ಹೇಳಿದ್ದೇಕೆ ಹೇಗೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಹೋಗಿ ಸೊರಬ ಸೊರಬ ಸಂಗ್ರಾಮ ಅಂದ ತಕ್ಷಣ ಸೊರಬ ರಾಜಕೀಯದಲ್ಲಿ ಮೊದಲು ನಾನು ನೆನಪಾಗೋದು ಬಂಗಾರಪ್ಪನವರು ಅರೀಗ ಅವ್ರ ಪುತ್ರರು ಕುಮಾರ್ ಬಂಗಾರಪ್ಪ ಮಧು ಬಂಗಾರಪ್ಪ ಅವರಿಬ್ಬರು ಜಗಳ ಮನೆ ಜಗಳ ಸಹೋದರರ ಸವಾಲು ಇಡೀ ಕ್ಷೇತ್ರದ ಕಿತ್ತಾಟಕ್ಕೆ ಕಾರಣ ಆಗ್ಬಿಟ್ಟಿದೆ ಇತ್ತೀಚೆಗಷ್ಟೇ ಹುಟ್ಟೊಬ್ಬನ ಆಚರಿಸ್ಕೊಂಡಂಥ ಮಧು ಬಂಗಾರಪ್ಪ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ದಯವಿಟ್ಟು ಅಣ್ಣ ತಮ್ಮ ಅನ್ನೋ ಪದನೂ ಬಳಸಬೇಡಿ ಅದನ್ನು ಮೀರೋಗಿಬಿಟ್ಟಿದೆ ಕೇವಲ ವಿರೋಧಿಗಳು ಕೇವಲ ಬೇರೆ ಪಕ್ಷದವರು ಅವರು ನನ್ನ ಪ್ರತಿಸ್ಪರ್ಧಿ ಬಿ ಜೆ ಪಿಯನ್ನು ಸ್ಪರ್ಧಿಸ್ತಾರೆ ನಾನು ಕಾಂಗ್ರೆಸ್ಗೆ ನಾನು ಕಾಂಗ್ರೆಸ್ ಪರವಾಗಿ ಸ್ಪರ್ಧಿಸ್ತೀನಿ ಇಷ್ಟೇ ಹೋರಾಟ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಇಷ್ಟೇ ಹೋರಾಟ ಇಷ್ಟರ ಮಟ್ಟಿಗೆ ಬಂಗಾರಪ್ಪನವರ ಮಕ್ಕಳ ಜಗಳ ಬಂದು ನಿಂತಿದೆ ಜನ ಯಾವ ಮಟ್ಟಿಗೆ ನಿರ್ಧಾರ ತಗೋಬೇಕು ಯಾವ ಮಟ್ಟಕ್ಕೆ ಒಂಥರ ಕನ್ಫ್ಯೂಷನ್ ಒಂದ್ ಕಡೆ ಒಂದ್ ಯಾಕಂದ್ರೆ ನಾನ್ ಸೊರಬಾಗಿ ಹೋಗಿದೆ ಒಂದಷ್ಟು ಜನ ಹೇಳ್ತಾರೆ ಅಭಿವೃದ್ಧಿ ಕೆಲಸ ಕಣ್ಣಿಗೆ ಕಾಣ್ತಾ ಇದೆ ನೀಟಾಗೆ ಮಾಡ್ತಾ ಇದಾರೆ ಅಭಿವೃದ್ಧಿ ವಿಚಾರದಲ್ಲಿ ಏನು ಗೊಂದಲ ಇಲ್ಲ ಕುಮಾರ್ ಬಂಗಾರಪ್ಪ ಅವರು ಅಂತ ಒಂದಷ್ಟು ಹಳ್ಳಿಗಳ ಪರ ಹೋದ್ರೆ ಜನ ಹೇಳ್ತಾರೆ ಮಧು ಬಂಗಾರಪ್ಪ ಅವರು ನಮ್ಗೆಲ್ಲ ಒಳ್ಳೇದ್ ಮಾಡಿದ್ರು ಒಂದಷ್ಟು ಹಕ್ಕು ಪತ್ರಗಳನ್ನೆಲ್ಲ ನೀಡಿದ್ರು ಈಗ ಸರ್ಕಾರ ಅದೆಲ್ಲ ಕಿತ್ಕೊಳ್ತಿದೆ ಸ್ಥಳೀಯ ಆಡಳಿತ ಎಲ್ಲವನ್ನ ಕಿತ್ಕೊಳ್ತಿದೆ ಅಂತ ಈ ಗೊಂದಲದಲ್ಲಿ ಜನರಿಗೂ ಕನ್ಫ್ಯೂಷನ್ ಒಳ್ಳೆವ್ರ ಯಾರು ಅಣ್ಣ ಒಳ್ಳೆಯವನ ತಮ್ಮ ಒಳ್ಳೆಯವನ ತಮ್ಮ ಕೆಟ್ಟವನ ಅಣ್ಣ ಕೆಟ್ಟವನ ನಿರ್ಧಾರ ತಗೊಳ್ಳುವಂತ ಸಮಯ ಬಂದಿದೆ ಸ್ವರೂಪದಲ್ಲಿ ಎಸ್ ಓಕೆ ನನಗೆ ಅಬ್ಜೆಕ್ಷನ್ ಅಬ್ಜೆಕ್ಷನ್ ಅಂತಲ್ಲ ಅಣ್ಣ ತಮ್ಮನ ಬಿಟ್ಬಿಡಿ ಅವ್ರ ಬಿಟ್ಟು ಯಾವ್ದೋ ಕಾಲ ಆಯ್ತು ಹೌದು ಹೇಳ್ತಾವ್ರೆ ಬಂಗಾರಪ್ಪನವರ್ ಜೊತೆ ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಬಂದ್ರು ಮಧು ಬಂಗಾರಪ್ಪ ಹೊಸ ರಾಜಕಾರಣದ ಎಂಟ್ರಿ ಆದಂತ ಸಂದರ್ಭದಲ್ಲಿ ಕುಮಾರ್ ಬಂಗಾರಪ್ಪ ಸೊರಬಾದ ಅಲಿ ಶಾಸಕ ಆಗಿದ್ರು ಆತನ ಟಿಕೆಟ್ ಮಿಸ್ ಮಾಡಿ ಮಧು ಬಂಗಾರಪ್ಪಕ್ಕೆ ಬಿಜೆಪಿ ಟಿಕೆಟ್ ಸಿಗುತ್ತೆ ಮತ್ತೆ ಕುಮಾರ್ ಬಂಗಾರಪ್ಪ ಪಾರ್ಟಿ ಬಿಟ್ಟು ಕಾಂಗ್ರೆಸ್ ಹೋಗಿ ನಿಂತು ಚುನಾವಣೆ ಗೆಲ್ತಾರೆ ಅವ್ರ ತಂದೆ ಬಿಜೆಪಿ ಲಿದ್ರು ಮಧು ಬಿಜೆಪಿ ಇದ್ರು ಅವ್ರನ್ನ ಸೋಲ್ಸಿ ಕುಮಾರ್ ಬಂಗಾರಪ್ಪ ಆಯ್ಕೆ ಆಗ್ತಾರೆ ಹೌದು ಆ ಮಟ್ಟಿಗೆ ಅಷ್ಟು ಪ್ರಭಾವವನ್ನು ಕುಮಾರ್ ಬಂಗಾರಪ್ಪ ಶೋ ಮಾಡ್ತಾರೆ ಕುಮಾರ್ ಬಂಗಾರಪ್ಪ ಈಗಲ್ಲ ಈ ಸಂಬಂಧ ಅದ್ ಯಾವತ್ತೋ ಓಕೆ ಈಗ ಕುಮ ಮಧು ಬಂಗಾರಪ್ಪನ ಸಹೋದರ ಅಂತ ಹೇಳಿ ಹೇಳಿ ಕುಮಾರ್ ಬಂಗಾರಪ್ಪ ಓಟ್ ಬರಬೇಕಾಗಿಲ್ಲ ಹೇಳಿದ ತಕ್ಷಣ ಮಧು ಬಂಗಾರಪ್ಪನ ಓಟನ್ ಕುಮಾರ್ ಬಂಗಾರಪ್ಪ ಹೋಗ್ಬಿಡಲ್ಲ ಅವ್ರ ಕಾಂಗ್ರೆಸ್ ಇವ್ರ ಬಿಜೆಪಿ ಅದೇ ಲೋಕಸಭೆಲೆ ಆಗ್ಲಿಲ್ವಾ ಇವರು ಬಿಜೆಪಿ ಎಂ ಎಲ್ ಎ ಕುಮಾರ್ ಬಂಗಾರಪ್ಪ ಅವ್ರ ಸಹೋದರಿ ಗೀತಾ ಶಿವರಾಜ್ ಕುಮಾರ್ ಲೋಕಸಭೆ ಕಂಟೆಸ್ಟ್ ಮಾಡಿದಾಗ ಸೋಲ್ ಇಲ್ವಾ ಸೊ ರಾಜಕಾರಣ ನಡೀತಾ ಇದೆ ಇದರಲ್ಲಿ ಇಲ್ಲೇನು ಇಲ್ಲ ಬಟ್ ಮಧು ಬಂಗಾರಪ್ಪಾಗ ಏನು ಅಂತಂದ್ರೆ ನೀವಂಗ ಕರಿಬೇಡಿ ನಿಮ್ ಮಣ್ಣಾ ಹೌದು ಅಣ್ಣನ ವಿರುದ್ಧ ನಾನು ಸೋಲ್ತಿನಲ್ಲ ಒಂದು ಬೇಸರ ಅವ್ರಿಗೆ ಇರ್ಬೋದೇನೋ ಆಮೇಲೆ ಅಂದರೆ ರಾಜಕಾರಣ ರಾಜಕಾರಣ ಸಂಬಂಧ ಬೇರೆ ಇಲ್ಲಿ ಅಲ್ವಾ ಿದೆ ರಾಜಕಾರ ಹಾಗಾಗಿ ಅದೇನು ಇಲ್ಲ ಅವರು ಕರೆಕ್ಟ್ ಓಕೆ ನೀವು ಕರೀರಪ್ಪ ಹಿಂಗೆ ಅಂತ ಅವರಿಗೆಲ್ಲ ಅರ್ಟ್ ಹಿಂಗಂದಾಗ ಸೊ ಅದನ್ನು ಹೊರ್ತಪಡಿಸಿದ್ರೆ ಬೇರೆನಿಲ್ಲ ನೀವು ಹೇಳ್ದಂಗೆ ಡೆವಲಪ್ಮೆಂಟ್ ಮಾಡಿದಾರೆ ಕುಮಾರ್ ಬಂಗಾರಪ್ಪ ಇಲ್ಲ ಅಂತ ಏನಿಲ್ಲ ಆದ್ರೆ ಕೆಲವೊಂದು ವರ್ತನೆಗಳ ವಿಚಾರದಲ್ಲಿ ಬಂದಾಗ ಅಗ್ರೆಸಿವ್ನೆಸ್ ನೇರ ನಿಷ್ಠೂರವಾಗಿ ಮಾತಾಡೋದು ಕೆಲವೊಂದು ಟೈಮ್ ಒಂದು ಪಕ್ಷ ಅಂದ್ ಇಂಡಿಪೆಂಡೆಂಟ್ ಆದ್ರೆ ಹೆಂಗ್ ಕೊಂಡ್ಕೊಂಡ್ ಕಂಡು ಓಡಾಡಿ ಒಂದು ಪಕ್ಷ ಅಂದಾಗ ಚೌಕಟ್ಟಲ್ಲಿ ಒಂದು ಇರಬೇಕಾಗತ್ತಲ್ಲ ಅದ್ರಲ್ಲಿ ಒಂದ್ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡಿದ್ರು ಅಲ್ವಾ ನಿಮ್ಗೆ ಟ್ರೈ ಮಾಡ್ತಾವ್ರೆ ಅವರು ಯಾರು ಬಂಡೆದಿರೋ ಪಾರ್ಟಿ ಅಷ್ಟೇ ಹೌದು ಟಿಕೆಟ್ ಬೇರೆವ್ರು ಕೊಟ್ರೆ ಓಡಾಡ್ತಾರ ಅವರು ಕೊಡದವ್ರೆ ಓಟ್ ಹಾಕಿಬಿಟ್ಟು ಅವ್ರ ಮನೇಲಿ ಅವ್ರು ಇರ್ತಾರ ಅಷ್ಟೇ ಬಿಜೆಪಿಗೆ ಓಟ್ ಹಾಕ್ತಾರೆ ಬೇರೆವ್ರಿಗೆ ಹಾಕಲ್ಲ ಸೊ ಹಾಗೆ ಕುಮಾರ್ ಬಂಗಾರಪ್ಪ ಮಧು ಏನೋ ಅಂದ್ರೆ ಸೋತಾಗ ಹೋಗ್ಬಿಟ್ಟು ಯು ಎಸ್ ಅಲ್ಲಿ ಓಡಾಡ್ಕೊಂಡಲ್ಲ ಬಿಟ್ರೆ ಅಂತ ನಾವು ನಾನು ಆಗ್ಲಿ ಯಾವಾಗ್ಲೂ ಪದ ಬಳಸಿರ್ತೀನಿ ಗಂಡ ಹೆಂಡತಿ ಸಂಬಂಧ ಇದ್ದಂಗೆ ಮತದಾರ ಮತ್ತೆ ನಾಯಕನ ಸಂಬಂಧ ಶಾಸಕನ ಸಂಬಂಧ ಲೀಡರ್ ಸಂಬಂಧ ನಾನು ಹೇಳ್ತಾ ಇರೋದು ಕಂಪಾರಿಸ್ಕೊಬೇಡಿ ಹೆಂಡತಿ ಗಂಡ ಬಿಲಿಯನಿಯರ್ ಆಗಿರ್ಲಿ ರಾತ್ರಿ ಬಂದು ಮನೆ ಮಲ್ಕಬೇಕು ಜೊತೆ ಗಂಡ ಅಷ್ಟೇ ಅವ್ನು ಕೋರ್ಟಿಗಿದ್ರೆ ಅವನೇ ಬರೋದು ಗಂಡನ ಕೆಲಸ ಏನು ಗಂಡ ಎಂಡತಿ ಜೊತೆಗಿರ್ಬೇಕು ಅಂತ ಅಷ್ಟೇ ಮತದಾರನು ಅದೇ ಹೇಳೋದು ನೀನ್ ಏನ್ ಮಾಡ್ಗುರು ಕ್ಷೇತ್ರದಲ್ಲಿ ಓಡಾಡ್ಕೊಂಡಿರೋ ಕೆಲಸ ಮಾಡ್ತೀಯೋ ಬಿಡ್ತೀಯೋ ಏನೋ ಜನ ಕೆಲಸ ಮಾಡಿದರ ಏನೋ ಹೆಂಗಿದೆ ನೋಡ್ತಾರ ಆ ಬಾಂಧವ್ಯದ ವಿಚಾರ ಬಂದಾಗ ಮಧು ಹಿನ್ನಡೆ ಇದೆ ಕುಮಾರ್ ಬಂಗಾರಪ್ಪ ಆಫೀಸ್ ಅದು ಕುಮಾರ್ ಬಂಗಾರಪ್ಪ ಪ್ಲಸ್ ಪಾಯಿಂಟ್ ಅವ್ರ ಬೈದ್ ಬೈತಾರೆ ಅಧಿಕಾರಿಗಳಿಗೆಲ್ಲ ಬಿಜೆಪಿಯವರೆಗೂ ಬೈದ್ ಬಿಟ್ಟವ್ರೆ ಅದೊಂದು ಸ್ವಲ್ಪ ಸಮಸ್ಯೆ ನೀವ್ ಹೇಳಲ್ಲ ಅಣ್ಣ ತಮ್ಮ ಕರಿಬೇಡಿ ಸಂಬಂಧ ಇಲ್ಲ ಅಂತ ಅದ್ ಯಾವತ್ತೋ ಮುಳುಗೋಗಿದೆ ಯಾವತ್ತೋ ಬಿದ್ ಹೋಗಿದೆ ಇವರು ಮೀಡಿಯಾದವರು ಯಾರು ಕೇಳಿದವರು ನಿಮ್ಮ ಪ್ರತಿಸ್ಪರ್ಧಿ ಬಿಜೆಪಿಯ ಕುಮಾರ್ ಬಂಗಾರಪ್ಪ ಅಷ್ಟೇ ಅವ್ರು ಕರ್ದಿಲ್ಲ ಅಂದ್ರೆ ಜನಕ್ಕೆ ಗೊತ್ತಾಗಲ್ಲ ಇವರು ಹಣ ತಂದಿರು ಹೋಗ್ಬೇಕು ಅನ್ನೋದಿದೆ ಸೊ ನೀವು ವೀಕ್ಷಕರ ನಿಮ್ ಪ್ರಕಾರ ಸ್ವರೂಪದಲ್ಲಿ ಯಾರು ಗೆಲ್ತಾರೆ ಕುಮಾರ್ ಬಂಗಾರಪ್ಪ ಅವರ ಮಧು ಬಂಗಾರಪ್ಪ ಅವರು ಇಲ್ಲ ಜೆಡಿಎಸ್ ನ ಮತ್ತೊಬ್ಬ ಯಾರು ಗೆಲ್ತಾರ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರು ಮುಖ್ಯಮಂತ್ರಿ ಆಗ್ಬೇಕು ಮುಂದೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ತಿಳಿಸಿ ನಿಮ್ ಕ್ಷೇತ್ರ ಯಾವ್ದು ಕಾಮೆಂಟ್ ಮಾಡಿ ತಿಳಿಸಿ ಅಂಡ್ ನಮ್ದೊಂದು ಕಳಕಳಿ ಇದೆ ಹೌದು ಪ್ಲೀಸ್ ಯೋಗ್ಯರನ ವಿಧಾನಸೌಧದ ಮೆಟ್ಲನ್ನ ಹಾಕ್ಸಿ ಅಯೋಗ್ಯರಿಗೆ ಅವಕಾಶವನ್ನ ಕೊಡಬೇಡಿ ಯಾಕೆ ಈ ವಿಚಾರ ಹೇಳ್ತಾ ಇದೀವಿ ಅಂದ್ರೆ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರಲ್ಲಿ ಯೋಗ್ಯರಿದ್ದಾಗ ಅವರ ಯೋಗ್ಯತೆಗೆ ತಕ್ಕಂತೆ ನಿರ್ಧಾರ ತೆಗೆದುಕೊಳ್ತಾರೆ ಇಲ್ಲ ದುಡ್ಡಂಚಿ ಜಾತಿ ಮೇಲೆ ಧರ್ಮದ ಮೇಲೆ ಗೆದ್ದು ಬಂದವರಿಗೆ ಅಮಲ್ ಇರುತ್ತೆ ಶಾಸಕಾಗಿ ಮಾಡಬೇಕಾಗಿರೋ ಕೆಲಸ ಮಾಡಿದ ಬೇರೆವೆಲ್ಲ ಮಾಡ್ತಾರೆ ಸೊ ಹಾಗಾಗಿ ಶಾಸಕರು ಎಮ್ ಎಲ್ ಎ ಚುನಾವಣೆ ಇದು ಶಾಸಕಗಳ ರೂಪ್ಸಾರೆ ಜನಪರವಾಗಿ ಕೆಲಸ ಮಾಡಬೇಕು ಅಂದ್ರೆ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸ್ಬೇಕು ದಯವಿಟ್ಟು ರಿಕ್ವೆಸ್ಟ್ ನೀವು ನಿಮ್ಮ ಕ್ಷೇತ್ರದಲ್ಲಿ ಅವ್ನು ಯಾವುದೇ ಪಾರ್ಟಿ ಆಗಿರಲಿ ಯೋಗ್ಯನ ಅಯೋಗ್ಯನ ಅಂತ ನೋಡಿ ತೀರ್ಮಾನ ತಗೊಳ್ಳಿ ಯೋಗ್ಯರನ್ನ ಆಯ್ಕೆ ಮಾಡಿ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಆಗ ಮಾತ್ರ ಕರ್ನಾಟಕದ ಭವಿಷ್ಯ ಚೆನ್ನಾಗಿರುತ್ತೆ ಜನರ ಭವಿಷ್ಯ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ನಿಮಗೆ ಇಪ್ಪತ್ತು ಕೋಟಿ ಖರ್ಚು ಮೂವತ್ತು ಕೋಟಿ ಖರ್ಚು ಮಾಡ್ತಾರೆ ಅಲ್ಲಿ ಮುನ್ನೂರು ಕೋಟಿ ಡೀಲ್ ಮಾಡಿಸಿ ಹ್ಞೂ ಅವ್ನು ಮತ್ತೆ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಕಮಿಷನ್ ಕೊಡಬೇಕು ಅವ್ನು ಕಳಪೆ ಕಾಮಗಾರಿಯನ್ನು ಮಾಡಬೇಕಲ್ಲ ಇವೆಲ್ಲವೂ ಆಗ್ಬಿಡ್ತವೆ ಸೊ ಹಾಗಾಗಿ ವ್ಯಾಪಾರ ಆಗಬಾರ್ದು ರಾಜಕಾರಣ ನಿಮ್ಮ ಮತವನ್ನು ಸರಿಯಾದವರು ಚಲಾಯಿಸಿ ಅನ್ನೋದು ನಮ್ಮ ಕಳಕಳಿಯ ಮನವಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ